ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ, ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 33ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ರಾವಣನು ಸೀತೆಯನ್ನು ಮೋಸಗೊಳಿಸುವ ಸಲುವಾಗಿ ಪ್ರಹಸ್ತನ ಸೇನೆಯು ಶ್ರೀರಾಮನ ಸೇನೆಯ ಮೇಲೆ ದಾಳಿ ಮಾಡಿ ಶ್ರೀರಾಮನ ಸಹಿತವಾಗಿ ಸುಗ್ರೀವ ಹನುಮದಾದಿ ಜಾಂಬವಂತ ಎಲ್ಲರನ್ನೂ ಕೂಡ ಕೊಂದು ಹಾಕಿತು ಎಂದು, ಶ್ರೀರಾಮನ ತಲೆಯನ್ನು ಆತನ ಶ್ರೇಷ್ಠವಾದ ಧನುಸ್ಸನ್ನು ಸೀತೆಯೇ ಎದುರು ಇಡುತ್ತಾನೆ. ರಾಮನ ತಲೆಯನ್ನು ಆತನ ಧನುಸ್ಸನ್ನು ಗುರುತಿಸಿದ ಸೀತೆಯು ಅತ್ಯಂತ ಕಳವಳದಿಂದ ರೋದನವನ್ನು ಮಾಡುತ್ತಾ ಕೈಕೇಯಿಯನ್ನು ನಿಂದಿಸುತ್ತಾ, ನಾ ತಾನು ಹಾಗೂ ಕೌಸಲ್ಯೆಯು ಇಬ್ಬರು ಅನಾಥರಾದೆವು ಎಂದು ಹೇಳಿಕೊಳ್ಳುತ್ತಾ ಗೋಳಾಡುತ್ತಾಳೆ. ಭ್ರಾಂತಿಗೊಂಡ ಸೀತೆಯನ್ನು ನೋಡಿ ಸರಮೆ ಎಂಬ ರಾಕ್ಷಸಿಯು ತನಗೆ ಪ್ರಿಯಳು ಅನುರಕ್ತಳು ಆದ ಸಖಿಯಾದ ಸೀತೆಯ ಸಮೀಪಕ್ಕೆ ಬಂದಳು. ಸೀತೆಗೆ ಇದ್ದಂತಹ ಕಾವಲುಗಾರ್ತಿಯರಲ್ಲಿ ಒಂದಿಬ್ಬರು ಅತ್ಯಂತ ಒಳ್ಳೆಯ ಸ್ವಭಾವದವರೇ ಆಗಿದ್ದರು. ಹೇ ಮೇಲುನೋಟಕ್ಕೆ ರಾವಣನ ಮಾತಿನಂತೆ ನಡೆಯುತ್ತಿದ್ದರು. ಒಳಗೊಳಗೆ ಅವರು ಸೀತೆಯೊಡನೆ ಸಖ್ಯವನ್ನೇ ಬೆಳೆಸಿದ್ದರು. ಅವರಲ್ಲಿ ಒಬ್ಬಳು ತ್ರಿಜಟೆಯಾದರೆ ಇನ್ನೊಬ್ಬಳು ಈ ಸರಮೆ ಎನ್ನುವವಳು. ರಾಕ್ಷಸರಾಜನಿಂದ ಭ್ರಾಂತಿಗೊಳಿಸಲ್ಪಟ್ಟು ಅತಿಯಾಗಿ ದುಃಖಿಸುತ್ತಿದ್ದ ಸೀತೆಯನ್ನು ಮೃದು ನುಡಿಗಳುಳ್ಳವಳಾದ ಸರಮೆಯು ಆಗ ಸಮಾಧಾನಪಡಿಸಿದಳು. ಸೀತೆಗೆ ಕಾವಲುಗಾರಳಾಗಿದ್ದ ಅವಳು ರಾವಣನ ಆಜ್ಞೆಯಂತೆ ಕಾವಲು ಕಾಯುತ್ತಿರುತ್ತಾ ಕನಿಕರದಿಂದ ದೃಢ ಸಂಕಲ್ಪ ಮಾಡಿ ಸೀತೆಯೊಡನೆ ಸಖ್ಯ ಮಾಡಿಕೊಂಡಳು. ಮೈಮರೆತು ಹೊರಳಾಡಿ ಮೇಲಕ್ಕೆದ್ದು ಧೂಳಿನಿಂದ ಆವೃತಳಾಗಿ ನೋವಿನಿಂದ ನರಳುವ ಹೆಣ್ಣು ಕುದುರೆಯಂತಿದ್ದ ಸೀತೆಯನ್ನು ಆ ಸರಮೆಯು ಕಂಡಳು. ಸದಾಚಾರ ಸಂಪನ್ನಳಾದ ಆಕೆಯು ಸೀತೆಯನ್ನು ಸಖೀ ಸ್ನೇಹಭಾವದಿಂದ ಸಮಾಧಾನಪಡಿಸಲಾರಂಭಿಸಿದಳು. ಸೀತೆ, ಸಮಾಧಾನಪಟ್ಟುಕು. ನಿನ್ನ ಮನಸ್ಸು ವ್ಯಥೆಪಡುವುದು ಬೇಡ. ಎಲೈ ಭೀರುವೆ, ರಾವಣನು ನಿನಗೆ ಹೇಳಿದುದನ್ನು, ನೀನು ಪ್ರತ್ಯುತ್ತರ ಕೊಟ್ಟುದನ್ನು ಎಲ್ಲವನ್ನು ನಿನ್ನಲ್ಲಿರುವ ಸಖ್ಯ ಭಾವದಿಂದ ಕೇಳಿದೆನು. ಎಲೈ ವಿಶಾಲಾಕ್ಷಿ, ರಾವಣನ ಭಯವನ್ನು ತೊರೆದು ನಿರ್ಜನವಾದ ಅಂತರಿಕ್ಷ ಪ್ರದೇಶದಲ್ಲಿ ಅವಿತುಕೊಂಡು ನಿನ್ನ ಸಲುವಾಗಿ ನಾನು ಎಲ್ಲವನ್ನು ಕೇಳಿದೆನು. ನಿನಗಿಂತಲೂ ನನ್ನ ಪ್ರಾಣವು ನನಗೆ ಪ್ರಿಯವಲ್ಲ. ಆ ರಾಕ್ಷಸ ರಾಜನು ಏತಕ್ಕಾಗಿ ಭಯಗೊಂಡು ಹೊರಕ್ಕೆ ಹೊರಟು ಹೋದನು ಎಂಬುದನ್ನು ನಾನು ಹೊರಕ್ಕೆ ಬಂದು ತಿಳಿದುಕೊಂಡೆನು. ಜ್ಞಾನಿಯಾದ ರಾಮನು ಮಲಗಿರುವಾಗ ವಧೆ ನಡೆಯಿತೆಂಬುದು ಸಾಧ್ಯವಲ್ಲದ ಕಾರ್ಯ. ಆ ಪುರುಷ ಶ್ರೇಷ್ಠನಿಗೆ ಇಂಥದು ಸಂಭವಿಸಲೇ ಆಗದು. ಅದರಂತೆಯೇ ಮರಗಳನ್ನು ಹಿಡಿದು ಯುದ್ಧ ಮಾಡುವ ವಾನರರನ್ನು ಕೊಲ್ಲುವುದು ಶಕ್ಯವಲ್ಲ. ದೇವೇಂದ್ರನಿಂದ ರಕ್ಷಿತರಾದ ದೇವತೆಗಳಂತೆ ಅವರು ರಾಮನಿಂದ ರಕ್ಷಿತರಲ್ಲವೇ? ಉದ್ದವಾಗಿಯೂ ದುಂಡಾಗಿಯೂ ಇರುವ ಭುಜಗಳುಳ್ಳವನು, ತೇಜೋವಂತನು, ವಿಶಾಲವಾದ ಎದೆಯುಳ್ಳವನು, ಪ್ರತಾಪಶಾಲಿಯು, ಧನುರ್ಧಾರಿಯೂ ಆದ ಆ ಧರ್ಮಾತ್ಮನು ಕೂಡಿಕೊಂಡ ಅಂಗಾಂಗಗಳುಳ್ಳವನಾಗಿ ಜಗತ್ ಪ್ರಸಿದ್ಧನು. ಪರಾಕ್ರಮಶಾಲಿಯಾದ ಆತನು ಎಲ್ಲ ಕಾಲದಲ್ಲಿಯೂ ತನ್ನನ್ನು ಇತರರನ್ನು ರಕ್ಷಿಸಿಕೊಳ್ಳುತ್ತಾ ತಮ್ಮನಾದ ಲಕ್ಷ್ಮಣನೊಡಗೂಡಿ ನೀತಿಶಾಸ್ತ್ರವನ್ನು ಅರಿತ ಪಂಡಿತನಾಗಿರುವನು. ಸೀತೆ, ಚಿಂತಿಸಲಾಗದ ಬಲ ಪೌರುಷಗಳುಳ್ಳ ಕಾಂತಿಮಂತನಾದ ರಾಮನು ಶತ್ರು ಸಂಹಾರಕನು, ಶತ್ರು ಸೈನ್ಯ ಸಂಹಾರಕನು. ಅವನು ಹತನಾಗಿಲ್ಲ. ಮಾಯಾವಿದ್ಯೆಯನ್ನು ಬಲ್ಲವನು, ಅಯೋಗ್ಯ ಬುದ್ಧಿ ಪ್ರವರ್ತಕನು, ಸಮಸ್ತ ಪ್ರಾಣಿಗಳಿಗೆ ವಿರೋಧಿಯೂ ಆದ ಈ ದುಷ್ಟನು, ಅಂದರೆ ರಾವಣನು, ತನ್ನ ಮಾಯೆಯನ್ನು ನಿನ್ನ ಮೇಲೆ ಪ್ರಯೋಗಿಸಿದನು. ನಿನ್ನ ದುಃಖವೆಲ್ಲವೂ ಕಳೆದು ಹೋಯಿತು. ಮಂಗಳವು ನಿನಗೆ ಒದಗಿ ಬಂದಿದೆ. ಶಾಶ್ವತವಾದ ಭಾಗ್ಯವು ನಿನಗೆ ಬರಲಿದೆ. ಪ್ರಿಯನು ಪ್ರಿಯವೂ ಪ್ರೀತಿಕರವೂ ಆದ ನನ್ನ ಮಾತನ್ನು ಕೇಳು. ರಾಮನು ವಾನರ ಸೇನೆಯೊಡನೆ ಸಮುದ್ರವನ್ನು ದಾಟಿ ದಕ್ಷಿಣ ತೀರಕ್ಕೆ ಬಂದು ಸೇರಿ ಇಳಿದುಕೊಂಡಿದ್ದಾನೆ. ರಾಮನು ತನ್ನ ಇಷ್ಟಾರ್ಥವನ್ನು ಪೂರ್ಣ ಮಾಡಿಕೊಂಡು ಲಕ್ಷ್ಮಣನೊಡಗೂಡಿ ಸಮುದ್ರ ತೀರದಲ್ಲಿ ನಿಂತಿರುವ ಸೈನ್ಯಗಳಿಂದ ರಕ್ಷಿತನಾಗಿ ನಿಂತಿರುವನು. ಈಗ ತಾನೇ ನಾನು ಅದನ್ನು ನೋಡಿ ಬಂದೆ. ಈ ರಾವಣನಿಂದ ಕಳುಹಲ್ಪಟ್ಟ ವೇಗವಂತರಾದ ರಾಕ್ಷಸರು ರಾಮನು ಸಮುದ್ರವನ್ನು ದಾಟಿ ಬಂದನು ಎಂಬ ವೃತ್ತಾಂತವನ್ನೇ ಇಲ್ಲಿಗೆ ತಂದಿರುವರು. ವಿಶಾಲಾಕ್ಷಿಯೇ, ಆ ವೃತ್ತಾಂತವನ್ನು ಕೇಳಿ ರಾಕ್ಷಸ ರಾಜನಾದ ಈ ರಾವಣನು ಮಂತ್ರಿಗಳೆಲ್ಲರೊಡಗೂಡಿ ಈಗ ಸಮಾಲೋಚನೆಯನ್ನು ನಡೆಸುತ್ತಿರುವನು. ರಾಕ್ಷಸಿಯಾದ ಸರಮೆಯು ಸೀತೆಯೊಡನೆ ಹೀಗೆ ಹೇಳುತ್ತಿರುವಂತೆಯೇ ಸೈನ್ಯಗಳ ಸಕಲ ಸನ್ನಾಹಯುಕ್ತವಾದ ಭಯಂಕರ ಶಬ್ದಗಳು ಕೇಳಿಬಂದವು. ತಮಟೆಯ ಹೊಡೆತದ ಶಬ್ದವನ್ನು, ಬೇರಿ ಮಹಾಧ್ವನಿಯನ್ನು ಕೇಳಿ ಮಧುರ ಭಾಷೆಯಾದ ಸರಮೆಯು ಸೀತೆಯನ್ನು ಕುರಿತು ಇಂತೆಂದಳು. ಎಲೈ ಭೀರುವೆ, ಭೀಕರವಾದ ಈ ಬೇರಿ ಧ್ವನಿಯು ಯುದ್ಧ ಸನ್ನಾಹವನ್ನು ಮಾಡುವುದಕ್ಕಾಗಿದೆ.
ಗಂಭೀರವಾಗಿ ಮೇಘಧ್ವನಿಯಂತಿರುವ ಭೇರಿನಾದವನ್ನು ಕೇಳು. ಮದದಾನಗಳನ್ನು ಯುದ್ಧಕ್ಕೆ ಸಿದ್ಧಪಡಿಸುತ್ತಿರುವರು, ರಥಗಳಿಗೆ ಕುದುರೆಗಳನ್ನು ಕಟ್ಟುತ್ತಿರುವರು. ಸಾವಿರ ಗಟ್ಟಲೆಯಾಗಿ ಕುದುರೆ ಸವಾರರು ಕೈಯಲ್ಲಿ ಖಡ್ಗಗಳನ್ನು ಹಿಡಿದು ಸಂತೋಷ ಪಡುತ್ತಿರುವರು. ಯುದ್ಧ ಸನ್ನದ್ಧನಾದ ಕಾಲಾಳುಗಳು ಅಲ್ಲಲ್ಲಿ ಸೇರುತ್ತಿರುವರು. ಅದ್ಭುತ ನೋಟವನ್ನು ಕೊಡುತ್ತಾ ವೇಗವಂತರಾದ ಸೈನ್ಯಗಳು ಕೂಗುತ್ತಾ ಸಮುದ್ರವನ್ನು ಮೇಘಗಳು ತುಂಬುವಂತೆ ರಾಜಮಾರ್ಗಗಳನ್ನು ತುಂಬುತ್ತಿರುವರು. ಥಳಥಳಿಸುವ ಆಯುಧಗಳು, ಗುರಾಣಿಗಳು, ಕವಚಗಳು, ಆನೆ, ಕುದುರೆ, ರಥಗಳು, ರಾಕ್ಷಸರ ಆಭರಣಗಳು, ಇವೆಲ್ಲವೂ ಕಾಂತಿಯನ್ನು ಬೀರುತ್ತಾ ನಾನಾ ವರ್ಣಗಳು ಎದ್ದಿರುವುದನ್ನು ನೋಡು. ಬೇಸಿಗೆಯಲ್ಲಿ ಕಾಡನ್ನು ಸುಡುವ ಅಗ್ನಿಯು ಅಗ್ನಿಯ ರೂಪದಂತಿರುವುದು ಈ ಕಾಂತಿ. ಘಂಟಾ ಧ್ವನಿಯನ್ನು, ರಥಗಳ ಧ್ವನಿಯನ್ನು, ತುತ್ತೂರಿಯ ಧ್ವನಿಯನ್ನು ಹೋಲುವ ಕುದುರೆಗಳ ಕೆನೆಯುವ ಶಬ್ದವನ್ನು ಕೇಳು. ಕೈಗಳಲ್ಲಿ ಆಯುಧಗಳನ್ನು ಎತ್ತಿ ಹಿಡಿದು ರಾಕ್ಷಸ ರಾಜನನ್ನು ಹಿಂಬಾಲಿಸುತ್ತಲಿರುವ ರಾಕ್ಷಸರ ಈ ತುಮುಲ ಸಂಭ್ರಮವು ರೋಮಾಂಚಕಾರಿಯಾಗಿದೆ. ಶೋಕನಾಶಕವಾದ ಭಾಗ್ಯಲಕ್ಷ್ಮಿಯು ನಿನ್ನನ್ನು ಭಜಿಸುತ್ತಲಿರುವಳು. ರಾಕ್ಷಸರಿಗೆ ಭಯವೂ ಬಂದೊದಗಿತು. ಕಮಲದೆಲೆಯಂತೆ ಕಣ್ಣುಗಳುಳ್ಳ, ಚಿಂತಿಸಲಾಗದ ಪರಾಕ್ರಮವುಳ್ಳ, ಕೋಪವನ್ನು ಜಯಿಸಿರುವ ನಿನ್ನ ಪತಿ ರಾಮನು ದೈತ್ಯರನ್ನು ಇಂದ್ರನು ಗೆಲ್ಲುವಂತೆ ರಾವಣನನ್ನು ಕೊಂದು ನಿನ್ನನ್ನು ಪಡೆಯುವನು. ಶತ್ರು ಸಂಹಾರಕನಾದ ಇಂದ್ರನು ವಿಷ್ಣುವಿನ ಸಹಿತ ಇದ್ದುಕೊಂಡು ಶತ್ರುಗಳಲ್ಲಿ ಪರಾಕ್ರಮವನ್ನು ತೋರುವಂತೆ ನಿನ್ನ ಪತಿಯು ಲಕ್ಷ್ಮಣನೊಡಗೂಡಿ ರಾಕ್ಷಸರಲ್ಲಿ ಪರಾಕ್ರಮವನ್ನು ತೋರುವನು. ಶತ್ರುವನ್ನು ಕೆಡವಿ ಬಂದ ರಾಮನ ತೊಡೆಯನ್ನು ಸೇರಿ ಕೃತಾರ್ಥಳಾದ ಸಾಧ್ವಿಯಾದ ನಿನ್ನನ್ನು ನಾನು ಬೇಗನೆ ನೋಡುತ್ತೇನೆ. ಎಲೆ ಮಂಗಳಾಂಗಿ, ನೀನು ಆತನಲ್ಲಿಗೆ ಬಂದು ಸೇರಿ ಅಪ್ಪಿಕೊಂಡು ಮಹತ್ತಾದ ಆತನ ಎದೆಯ ಮೇಲೆ ಆನಂದದಿಂದ ಉಂಟಾದ ಕಣ್ಣೀರನ್ನು ಸುರಿಸುವೆ. ಎಲೈ ಸೀತೆ ದೇವಿ, ಅನೇಕ ತಿಂಗಳುಗಳಿಂದ ಜಡೆಗಟ್ಟಿ ನಿನ್ನ ಸೊಂಟದವರೆಗೂ ಬಂದಿರುವ ಈ ನಿನ್ನ ಜಡೆಯನ್ನು ಮಹಾಬಲದಿಂದ ರಾಮನು ಕ್ಷಿಪ್ರದಲ್ಲಿಯೇ ಬಿಡಿಸುವನು. ಎಲೈ ದೇವಿ, ಉದಯಿಸಿದ ಪೂರ್ಣ ಚಂದ್ರನಂತಿರುವ ಆತನ ಮುಖವನ್ನು ಕಂಡು ಸರ್ಪವು ಪರೆಯನ್ನು ಬಿಡುವಂತೆ ಸಂತೋಷದಿಂದಾದ ಕಣ್ಣೀರನ್ನು ಸುರಿಸುವೆ. ಮೈಥಿಲಿ, ಸುಖಾರ್ಹನಾದ ರಾಮನು ಕ್ಷಿಪ್ರದಲ್ಲಿಯೇ ರಾವಣನನ್ನು ಯುದ್ಧದಲ್ಲಿ ಕೊಂದು ಪ್ರಿಯಳಾದ ನಿನ್ನೊಡನೆ ಸಂಪೂರ್ಣ ಸೌಖ್ಯವನ್ನು ಪಡೆಯುವನು. ಒಳ್ಳೆಯ ಮಳೆಯಿಂದ ಕೂಡಿದ ಭೂಮಿಯು ಪೈರು ಪಚ್ಚೆಗಳಿಂದ ಕಂಗೊಳಿಸುವಂತೆ ಪರಾಕ್ರಮದಿಂದ ಆತನನ್ನು ಹೊಂದಿದ ನೀನು ಆ ಮಹಾತ್ಮನೊಡನೆ ಆನಂದಗೊಳ್ಳುವೆ. ಮಂಡಲಾಕಾರವಾಗಿ ಕುದುರೆಯು ಸುತ್ತುವಂತೆ ಗಿರಿಶ್ರೇಷ್ಠವಾದ ಮೇರು ಪರ್ವತದ ಸುತ್ತಲೂ ಬೇಗನೆ ಪ್ರದಕ್ಷಿಣೆ ಮಾಡಿ ಬರುವವನಾದ ಆ ದೇವ ಸೂರ್ಯನನ್ನು ಈಗಲೇ ಶರಣು ಹೊಂದು. ಈತನು ದಿನವನ್ನು ಉಂಟು ಮಾಡುವವನಾಗಿ ಪ್ರಜೆಗಳಿಗೆ ಅವರ ಜೀವನಕ್ಕೆ ಕಾರಣಭೂತನಾಗಿರುವನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 33ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.